ನಮ್ಮ ಜೊತೆ ಇದ್ದಾರೆ ಈ ಕಲಾ ಗ್ಯಾಲರಿಯ ಸುಮುಖ ಆರ್ಟ್ ಕಲಾ ಗ್ಯಾಲರಿಯ ಮ್ಯಾನೇಜರ್ ಅಂತ ಇವರು. ಅದ್ರ ಜೊತೆಗೆ ಇವರು ಕಲಾವಿದರಂತೆ. ಬನ್ನಿ, ಈ ಕಲಾವಿದರು ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಯ್ ಸರ್. ಹಾಯ್. ಹಾಂ, ನೀವು ಕಲಾ ಗ್ಯಾಲರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಕಲಾವಿದರು ಹೌದು ಸರ್. ನೀವು ಒಂದು ಕಲಾಕೃತಿನ ನೋಡ್ಬೇಕಂತ ಅಂದರೆ ಯಾವ ರೀತಿ ನೋಡ್ತೀರಾ, ಯಾವ ರೀತಿ ವಿಮರ್ಶೆ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್? ವಿಮರ್ಶೆ ಮಾಡೋದು ಅನ್ನೋದಕ್ಕಿಂತ ನಾನು ಈ ಗ್ಯಾಲರಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ? ನಾನು ಸುಮಾರು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಗ್ಯಾಲರಿ ಶುರುವಾಗಿದ್ದು 1996 2004 ಮತ್ತು ಇದು ರಿನೋವೇಟ್ ಆಯಿತು. ಬಿಕಾಸ್ ಅರ್ಲಿಯರ್ ಒಂದು ಶೆಡ್ ಥರ ಸ್ಪೇಸ್ ಇತ್ತು, ಅದಾದಮೇಲೆ 2004 ಕಂಪ್ಲೀಟ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ಗ್ಯಾಲರಿ ಆಗಿ ಇದಾಯಿತು. ಅದಲ್ಲದೆ ಇದ್ದು ಅಂದರೆ ಲೈಕ್ ಬೆಂಗಳೂರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗ್ಯಾಲರೀಸ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ನಾಟ್ ಓನ್ಲಿ ಬ್ಯಾಂಗ್ಳೂರ್, ಸೌತಲ್ಲಿ. ಯಾರು ಇದನ್ನ ನಡೆಸ್ತಾ ಇದ್ದಾರೆ? ಪ್ರಮೀಳಾ ಬೈದ್ ಅಂತೇಳಿ, ಡಾಕ್ಟರ್ ಪ್ರಮೀಳಾ ಬೈದ್ ಅಂತ. ಅವರು ಆ್ಯಕ್ಚುಲಿ ಬೈ ಪ್ರೊಫೆಷನ್ ಡಾಕ್ಟರು, ಶೀಸ್ ಐ ಸ್ಪೆಷಲಿಸ್ಟ್, ಬಟ್ ಈ ಗ್ಯಾಲರಿ ಡೈರೆಕ್ಟರ್ ಅವರೇ. ಆ್ಯಂಡ್ ದೆನ್ ತುಂಬ ಇಂಪಾರ್ಟೆಂಟ್ ಆರ್ಟಿಸ್ಟ್ ಜೊತೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಇಂಡಿಯಾದ ಟಾಪ್ ಆರ್ಟಿಸ್ಟ್ ಜೊತೆ ಎಲ್ಲ. ಸೊ ಅಟ್ ದ ಸೇಮ್ ಟೈಮ್ ತಾನಿಯಾ ಮೆಹ್ತಾ ಅವ್ರ ಶೋ ನಡೀತಾ ಇದೆ. ಸೊ ನಮ್ಮ ಗ್ಯಾಲರಿ ಡೈರೆಕ್ಟರ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಳ್ಳೆ ವರ್ಕ್ ಮಾಡ್ತಾರೆ ಅನ್ನೋ ರೀಸನಿಂದ ಅವ್ರಿಗೆ ಶೋ ಕೊಟ್ಟಿದ್ದರು. ನೀವು ನೋಡ್ಬೋದು ಅಂದರೆ ಲೈಕ್ ವರ್ಕ್ಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇದು ಒಂಥರ ನ್ಯೂ ಮೀಡಿಯಾ ವರ್ಕ್ಸ್, ಡಿಜಿಟಲ್ಲಿ ವರ್ಕ್ ಮಾಡಿದ್ದಾರೆ, ಲೆಂಟಿಕ್ಯುಲರ್ ಪ್ರಿಂಟ್ಸ್ ಮಾಡಿದ್ದಾರೆ. ಹೌದು, ಈಗೆಲ್ಲ ಸ್ಟಾರ್ಟ್ ಆಗಿದೆ, ನಾವು ನೋಡ್ಬೋದು ಕಂಟೆಂಪ್ರರಿ ಆರ್ಟ್ ಅಂತ ಹೇಳಿ. ನೀವು ಕಲಾವಿದರೇ ಆಗಿರೋದ್ರಿಂದ ಅದ್ರ ಬಗ್ಗೆ ಇಂಪ್ರೆಷನಿಸಮ್ ಆಗಿರ್ಬೋದು, ಕಂಟೆಂಪ್ರರಿ ಅಂತ ತಕ್ಷಣ ಇನ್ನೂ ಹೊಸತನ ಮೂಡಿಸ್ತಾ ಇದ್ದಾರೆ. ಸೊ ಈ ಥರದ ಪೇಂಟಿಂಗ್ಸ್ನ ನೋಡ್ತಾ ಇದ್ದರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಒಂಥರ ಖುಷಿಯಾಗುತ್ತೆ. ಬಿಕಾಸ್ ಯೂಶ್ವಲಿ ಒಂದು ಪೇಂಟಿಂಗ್ ನೋಡಿ ಅದನ್ನು ಅನುಭವಿಸೋ ಒಂದು ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅದು ಸ್ಪೆಷಲಿ ನ್ಯೂ ಮೀಡಿಯಾ ಅಂತ ಇದ್ದಾಗೆಲ್ಲ ನೀವು ಇನ್ವಾಲ್ವ್ ಆಗ್ತೀರಾ. ಬಿಕಾಸ್ ನೀವು ನೋಡಿದಂಗೆ ಲೆಂಟಿಕ್ಯುಲರ್ ಪ್ರಿಂಟ್ಸು, ನೀವು ಮೂವ್ ಆಗ್ತಿದ್ದಂಗೆ ಅದು ಇಮೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರ ಒಂದು ಎಂಜಾಯ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ತುಂಬ ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀರಾ ಈ ಕಲಾ ಗ್ಯಾಲರಿನ, ಯಾವ ರೀತಿ ಪೇಂಟಿಂಗ್ಸ್ನ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ಕಲಾಕೃತಿನ ನೀವು ನೋಡ್ತಾ ಇರ್ತೀರಾ ಎಕ್ಸಿಬಿಷನಲ್ಲಿ, ಆಗ ಏನು ಅನಿಸ್ತಾ ಇದೆ, ಏನು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಸಜೆಷನ್ ಅನ್ನೋದಕ್ಕಿಂತ ನೀವಾಗಿರಬೇಕು, ಕಲಾವಿದರು ಕಲಾವಿದರಾಗಿರಬೇಕು, ಅವ್ರದ್ದೇ ಆದ ಒರಿಜಿನಾಲಿಟಿ ಇರಬೇಕು. ಸೊ ಇಲ್ಲಿ ಪ್ರತಿಯೊಂದು ಬರ್ತಕ್ಕಂಥ ಕಲಾವಿದರು ಅವ್ರದ್ದೇ ಆದಂಥ ಒರಿಜಿನಾಲಿಟಿ ಇರುತ್ತೆ. ಅವರು ಸಾಕಷ್ಟು ರಿಸರ್ಚ್ ಮಾಡಿರ್ತಾರೆ, ಅದ್ರ ಬಗ್ಗೆ ಓದಿರ್ತಾರೆ, ಸ್ಕೂಲಿಂದ ಪಾಸ್ ಔಟ್ ಆಗಿರ್ತಾರೆ, ಸ್ಕಿಲ್ಫುಲ್ ಆಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಅದ್ರ ಬಗ್ಗೆ ಒಂದು ಸುಮ್ಮನೆ ಏನೋ ಒಂದು ಮಾಡೋಣ, ಜ್ಞಾನ ಗೊತ್ತಿರುತ್ತೆ. ಹೌದು, ಜ್ಞಾನ ಇರುತ್ತೆ. ಸೊ ಅಂಥ ವರ್ಕ್ಗಳನ್ನ ಎಕ್ಸಿಬಿಟ್ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಸೀನಿಯರ್ ಆರ್ಟಿಸ್ಟು ಎಕ್ಸಿಬಿಟ್ ಮಾಡಿದ್ದಾರೆ, ಮಿಡ್ ಕರಿಯರ್ ಆರ್ಟಿಸ್ಟ್ ಆಗಲಿ, ಯಂಗ್ ಆರ್ಟಿಸ್ಟ್, ಸೊ ಪ್ರತಿಯೊಬ್ಬರು ಎಕ್ಸಿಬಿಟ್ ಮಾಡಿದ್ದಾರೆ. ಪೇಂಟಿಂಗ್ ಅಂತ ಅಲ್ಲ, ಇಲ್ಲಿ ಸ್ಕಲ್ಪ್ಚರ್ಸು, ಇನ್ಸ್ಟಲೇಷನ್ಸು, ವಿಡಿಯೋ ಆರ್ಟು, ಪ್ರತಿಯೊಂದನ್ನು ಎಕ್ಸಿಬಿಟ್ ಮಾಡ್ತಾ ಬರ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಇರುವಂಥ ಕಲಾಕೃತಿಗಳು ಯಾವ ರೀತಿ ಇತ್ತು, ಕಲಾವಿದರು ನಮ್ಮ ಜೊತೆ ಮಾತಾಡಿದ್ರು, ಅವ್ರದ್ದೇ ಆದಂಥ ಒಂದು ಡ್ರೀಮ್ ಯಾವ ರೀತಿ ಇತ್ತು ಅನ್ನೋದನ್ನ ಎಲ್ಲ ನಾವು ಇವತ್ತು ನೋಡಿದ್ವಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶೋಕ ವಿಶೇಷ ಕಾರ್ಯಕ್ರಮ. ಸಿಟಿಯಲ್ಲಿ ಒಂದಲ್ಲ ಒಂದು ಎಕ್ಸಿಬಿಷನ್ ನಡೀತಾನೆ ಇರುತ್ತೆ. ಅದರಲ್ಲೂ ಆರ್ಟ್ ಗ್ಯಾಲರಿಗಳೆಂದರೆ ಕಲಾಕೃತಿಗಳಲ್ಲಿನ ವೈವಿಧ್ಯತೆ, ಕುಂಚ ಚಾತುರ್ಯ ಮೇಲುಗೈ ಸಾಧಿಸಿರುತ್ತೆ. ಕಲಾವಿದರಿಗಂತೂ ಕಲಾಕೃತಿಗಳನ್ನು ನೋಡಲು ಎಲ್ಲಿಲ್ಲದ ಆಸಕ್ತಿ ಇರುತ್ತೆ. ಇಂತಹ ಕಲಾಕೃತಿಗಳು ಎಂಥವ್ರನ್ನೂ ಸಹ ಆಕರ್ಷಿಸುತ್ತೆ. ಇಂತಹ ಕಲಾಸಕ್ತರಿಗೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ನೆಲೆಗೊಂಡಿರುವಂತಹ ಸುಮುಖ ಕಲಾ ಗ್ಯಾಲರಿಯು 1996 ಭಾರತೀಯ ಸಮಕಾಲೀನ ಕಲಾ ಪ್ರಚಾರಕ್ಕಾಗಿ ಮೀಸಲಾಗಿದೆ ಹಾಗೂ ಉದಯೋನ್ಮುಖಿ ಭಾರತೀಯ ಕಲಾವಿದರಿಗೆ ವೇದಿಕೆಯಾಗಿದೆ. ಗ್ಯಾಲರಿಯು 5,000 ಚದರ ಪ್ರದರ್ಶನ ಕಾರ್ಯಾಗಾರಗಳು ಮತ್ತು ವಿಶೇಷ ಕಲಾ ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ನಡೆಸುತ್ತ ಬಂದಿದೆ. ಗ್ಯಾಲರಿಯ ಚಿತ್ರಕಲಾವಿದರಲ್ಲಿ ವಸ್ತುವಿನ ಆಯ್ಕೆ ಬಳಕೆ ಸಂಸ್ಥೆ
ಈ ಕಲರಿಯಲ್ಲಿ ಕಲಾ ಪ್ರದರ್ಶನವನ್ನ ಪ್ರಕಾರ ಮೂಡಿ ಬಂದಂತಹ ಕಲಾಕೃತಿ ಮನುಕುಲದ ಇತಿಹಾಸವನ್ನ ಆಚರಿಸುತ್ತಿವೆ. ನಿತ್ಯದ ಜಂಜಾಟದಲ್ಲಿ ಕಾಣುವಂತಹ ನೈಜ ಸ್ಥಿತಿಯನ್ನ ವ್ಯಕ್ತಪಡಿಸುವಂತಿವೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಮೋಘ್ನ. ಇವತ್ತು ಸ್ಪೆಷಲ್ ಆಗಿ ಅಶೋಕ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಸುಮುಖ ಆರ್ಟ್ ಕಲಾ ಗ್ಯಾಲರಿಯಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿರುವಂಥ ಕಲಾಕೃತಿಗಳು ಯಾವ ರೀತಿ ಇದೆ ಮತ್ತು ಇಲ್ಲಿ ಎಕ್ಸಿಬಿಟ್ ಮಾಡಿರುವಂಥ ಕಲಾವಿದನ ಡ್ರೀಮ್ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರ. ಬನ್ನಿ ವೀಕ್ಷಕರೇ, ನಾವಿಲ್ಲಿ ತುಂಬ ಕಲಾಕೃತಿಗಳನ್ನು ನೋಡ್ಬೋದು. ಯಾವ್ಯಾವ ರೀತಿ ಕಲಾವಿದನ ಡ್ರೀಮ್ ಏನಿದೆ, ಕಲಾವಿದನ ಒಂದು ಥಿಂಕಿಂಗ್ ಏನಿದೆ, ಅವನ ಪ್ರೋಸೆಸ್ ಏನಿದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಈ ಕಲಾಕೃತಿನ ನೋಡ್ತಾ ಇದ್ರೆ ಎಂಥವ್ರಿಗೂ ಸಹ ಇದ್ರೊಳಗಡೆನೆ ಮುಳುಗಬೇಕು ಅನ್ನೋದಿರುತ್ತೆ. ನೇಚರ್ ಯಾವತ್ತಿದ್ರೂ ಅದನ್ನು ಬ್ಲೆಂಡ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ರೀಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಏನಂತ ಅಂದರೆ ಆ ಕಲಾವಿದನ ಡ್ರೀಮ್ ಯಾವ ರೀತಿ ಇದೆ, ಅವನ ಕಲಾಕೃತಿಯ ಮತ್ತು ಆ ಕಲಾವಿದನ ಒಂದು ಬೀಟ್ಸ್ ಯಾವ ರೀತಿ ಇದೆ, ಒಂದು ನಾಡಿ ಬಡಿತ ಯಾವ ರೀತಿ ಇದೆ ಅನ್ನೋದನ್ನು ಸಹ ನಾವು ಕಲಾಕೃತಿಯ ಮೂಲಕ ತಿಳ್ಕೊಬೋದು. ನೇಚರ್ ಅನ್ನೋದು ಅದು ಸ್ವಂತವಾಗಿ ಕ್ರಿಯೇಷನ್ ಆಗಿರುತ್ತೆ. ಅದನ್ನು ನಾವು ಯಾವತ್ತಿದ್ರೂ ಚೇಂಜ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾದರೂ ಅನಾಹುತ ನಡೆಯುತ್ತೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಈ ಕಲಾಕೃತಿನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ವೀಕ್ಷಕರೇ. ಬನ್ನಿ, ಇನ್ನೂ ಮೋರ್ ಪೇಂಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ ಕಲಾಕೃತಿಗಳನ್ನೆಲ್ಲ ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಒಂದೊಂದೇ ಕಲಾಕೃತಿನ ತೋರಿಸ್ತಾ ಹೋಗ್ತೀನಿ. ನಾವಿಲ್ಲಿ ಮತ್ತೊಂದು ಕಲಾಕೃತಿನ ನೋಡ್ಬೋದು. ನೈಸರ್ಗಿಕವಾಗಿ ಅದು ದೇವರ ಒಂದು ಸೃಷ್ಟಿಯಾಗಿರುತ್ತೆ ನೇಚರ್ ಅನ್ನೋದು. ಅದನ್ನು ನಾವು ಯಾವ ರೀತಿ ಕಲಾವಿದ ಅವನು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಅವನಿಲ್ಲಿ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ ಥಿಂಕಿಂಗ್ ಆಗಿರ್ಬೋದು, ಒಂದೊಂದನ್ನು ಸಹ ಅಲ್ಲಿ ಅದರಲ್ಲಿ ಮಾಡಿರೋವಂಥ ಮೈನ್ ಆರ್ಟ್ ವರ್ಕ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಟ್ರೀ ಆಗಿರ್ಬೋದು, ಅವನ ಆ ಮೋಡದ ಒಂದು ಏನಿದೆ, ಒಂದು ಸಂಘರ್ಷಣೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಅವನ ಕಲಾಕೃತಿಗಳ ಮೂಲಕನೇ ತೋರಿಸಿದ್ದಾನೆ. ಇನ್ನೂ ಅನೇಕ ಕಲಾಕೃತಿಗಳಿದೆ, ಬನ್ನಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನಾವು ವೀಕ್ಷಕರೇ, ನೈಟ್ ಆಗಿರ್ಬೋದು ಮತ್ತು ಡೇ ಆಗಿರ್ಬೋದು, ದಿನ ಡೈಲಿ ನಾವು ಎದ್ದು ಯಾವ ರೀತಿ ಸ್ಟ್ರೈನ್ ಆಗಿರುತ್ತೆ, ಎವ್ರಿ ಡೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಏನು ದಿನನಿತ್ಯದ ಜೀವನ ಯಾವ ರೀತಿ ನಾವು ಕಳೀತಾ ಹೋಗ್ತೀವಿ ಅಂತ ಹೇಳಿ ಅದನ್ನು ಈ ಕಲಾವಿದ ಅದ್ರ ಈ ಕಲಾಕೃತಿಯ ಮೂಲಕ ಅವರು ತೋರಿಸುವಂಥ ಪ್ರಯತ್ನನ ಇಲ್ಲಿ ಮಾಡಿದ್ದಾರೆ. ನೋಡ್ಬೋದು ನೈಟಲ್ಲಿ ನಮಗೆ ತುಂಬಾ ಹೋಲ್ ಡೇ ಇಟ್ಸ್ ಫುಲ್ ಎಂಡೆಡ್ ಆಗಿಬಿಟ್ಟು ಯಾವ ರೀತಿ ಅವನ ಜೀವನ ಫುಲ್ ಎಂಡ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಮತ್ತು ಒಂದು ಹೊಸ ಉದಯ ಆಗ್ತಾ ಇದೆ, ಇಲ್ಲಿ ಒಂದು ಹೊಸ ಚಿಗುರು ಮೂಡ್ತಾ ಇದೆ. ಅದೇ ರೀತಿ ಈ ಕಲಾಕೃತಿಯಲ್ಲಿ ಆ ಥರ ಥಿಂಕಿಂಗ್ ಏನಿದೆ, ಆ ಥರ ಒಂದು ಕಲಾವಿದನ ಡ್ರೀಮ್ ಏನಿದೆ ಅನ್ನೋದನ್ನು ಈ ಕಲಾಕೃತಿಯಲ್ಲಿ ನೋಡ್ಬೋದು. ಮಾನವ ಸಂಕುಲ ಅನ್ನೋದು ಏನಿದೆ, ಅದರಲ್ಲಿ ಒಬ್ಬ ಮನುಷ್ಯನಿಗೆ ಇರೋ ಅಂಥ ಥಿಂಕಿಂಗ್ ಏನಿದೆ, ಒಂದು ಯೋಚನಾ ಶಕ್ತಿ ಏನಿದೆ, ಅದು ಮತ್ತೊಬ್ಬ ಮನುಷ್ಯನಿಗೆ ಇರೋದಿಲ್ಲ. ಎಕ್ಸಾಂಪಲ್ ಆಗಿ ನಮ್ಮ ಬೆರಳುಗಳನ್ನೇ ತೋರಿಸ್ಬೋದು. ಯಾವುದು ಅಂದರೆ ಒಂದು ಬೆರಳಿಗಿಂತ ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ, ಆ ಥರನೇ ನಾವು ಹೇಳ್ತಾ ಹೋಗ್ಬೋದು. ಅದೇ ರೀತಿ ಅವಳಲ್ಲಿ ಒಂದು ಏನೋ ಒಂದು ಪರಿಕಲ್ಪನೆ ಇದೆ, ಒಂದು ಡ್ರೀಮಿಂಗ್ ಇದೆ, ಅದನ್ನು ಅವನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಬೇರೆ ಮನುಷ್ಯನ ಒಂದು ಥಿಂಕಿಂಗ್ ಪ್ರೋಸೆಸ್ ಆಗಿರ್ಬೋದು, ಒಂದು ಹಿಡಿತ ಆಗಿರ್ಬೋದು, ಇದೆಲ್ಲ ನಾವು ಚೇಂಜಸ್ಸಲ್ಲಿ ಈ ಥರ ಪೇಂಟಿಂಗ್ ಕಲಾಕೃತಿಗಳಲ್ಲಿ ಅವರು ಕಲಾವಿದ ಬರೆದಿರೋವಂಥ ಕಲಾಕೃತಿಗಳಲ್ಲಿ ನಾವು ಈ ಥರ ಎಮೋಷನ್ಸ್ನ ನೋಡ್ಬೋದು. ಬನ್ನಿ, ಇನ್ನೊಂದು ಪೇಂಟಿಂಗ್ಸ್ ಇದೆ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಒಂದು ಕಲಾಕೃತಿನ ನೋಡ್ತಾ ಇದ್ದೀವಿ ವೀಕ್ಷಕರೇ. ಈ ಕಲಾಕೃತಿನ ನೋಡಿದ್ರೆ ಅದರಲ್ಲಿರೋವಂಥ ಬಣ್ಣ ಆಗಿರ್ಬೋದು, ಆ ಮನುಷ್ಯ ಹತ್ತುತ್ತಾ ಇರೋದನ್ನ ಇದರಲ್ಲೆಲ್ಲ ನೋಡ್ತಾ ಇದ್ರೆ ಮನುಷ್ಯರ ಮಧ್ಯನೇ ಒಂದು ಜಂಜಾಟ ನಡೀತಾ ಇದೆ. ಒಂದು ಏನದು ದ್ವೇಷ, ಅಸೂಯೆ, ಈ ರೀತಿನೇ ಅವರು ಕಾಡ್ತಾ ಈ ಜೀವನನ ಕಳೀತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣಬೇಕನ್ನೋದನ್ನ ಈ ಕಲಾಕೃತಿಯ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ಅಂತಲೇ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ, ಒಬ್ಬ ವ್ಯಕ್ತಿ ಮುಂದುವರಿತಾ ಇರ್ತಾನೆ ಅಂತ ಅಂದರೆ ಆ ವ್ಯಕ್ತಿನ ಹಿಂದೆ ಎಳೆಯೋರು ತುಂಬ ಜನ ಇರ್ತಾರೆ. ಆ ರೀತಿ ಆದರೆ ಜೀವನದಲ್ಲಿ ತುಂಬ ಕಷ್ಟ ಆಗುತ್ತೆ. ಆ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಈ ಪೇಂಟಿಂಗ್ನಲ್ಲಿ ಆ ಕಲಾವಿದ ವ್ಯಕ್ತಪಡಿಸಿದ್ದಾನೆ. ಈ ಕಲಾಕೃತಿನಲ್ಲಿ ನೋಡ್ಬೋದು ಒಬ್ಬ ಕಲಾವಿದ ಯಾವ ರೀತಿ ಅವನ ಎಮೋಷನ್ಸ್ ಆಗಿರ್ಬೋದು, ಅವನ ಕಲಾಕೃತಿನ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾನೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಅವನದೇ ಆದಂತಹ ಒಂದು ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ ಒಳಗಡೆ ಬದುಕಬೇಕು ಅನ್ನೋದೆಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ದೊಡ್ಡದಾಗಿ ಥಿಂಕಿಂಗ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಯಾಕಂತ ಅಂದರೆ ನಾವು ಈ ಜೀವನದ ಒಂದು ಜಂಜಾಟದಲ್ಲೇ ಬದುಕ್ತಾ ಇದ್ದಾರೆ. ಎವ್ರಿ ಡೇ ಫುಲ್ ಅವನಿಗೆ ತುಂಬ ಒಂದು ಎಮೋಷನ್ಸ್, ಒಂದು ಡಿಫ್ರೆಂಟ್ ಥಿಂಕಿಂಗಲ್ಲೇ ಅವನು ಇರ್ತಾನೆ. ಯಾಕೆ ಆ ರೀತಿ ಇರಬೇಕು, ಒಂದು ಬ್ರಾಡೆಡಾಗಿ ನಾವು ಥಿಂಕ್ ಮಾಡಬೇಕು, ಐಲಿಯಾಗಿ ಥಿಂಕ್ ಮಾಡಿದ್ರೆ ಎಂಥದನ್ನು ಸಹ ಸಾಧಿಸ್ಬೋದು ಅನ್ನೋದನ್ನು ಈ ಕಲಾಕೃತಿಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ.
ಕಲಾಕೃತಿನಲ್ಲಿ ನಾವು ನೋಡ್ಬೋದು ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಅವನದೇ ಆದಂತಹ ಒಂದು ಥಿಂಕಿಂಗ್ ಆಗಿರ್ಬೋದು ಈ ಥರದ್ದೇ ಆಗಿರುತ್ತೆ, ಅವನದೇ ಒಂದು ಜಂಜಾಟದಲ್ಲಿ ಬದುಕ್ತಾ ಇರ್ತಾನೆ. ಅದನ್ನೆಲ್ಲ ಬಿಟ್ಟು ನಾವು ಹೊರಬಂದು ನಮ್ಮ ಕೈಲಾಗುತ್ತೆ ಒಂದು ಪಾಸಿಟಿವಿಟಿ ಅನ್ನೋ ಒಂದು ಥಿಂಕಿಂಗ್ನ ಇಟ್ಕೊಂಡು ಏನೇ ಆದರೂ ಮಾಡ್ಬೋದು ಸಾಧಿಸ್ಬೋದು ಅಂತ ಅನ್ನೋ ಅಂತಹ ಥಿಂಕಿಂಗ್ನ ಇಲ್ಲಿ ಕಾಣ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ರೆ ಇನ್ನೊಂದು ಪ್ರೋಸೆಸಲ್ಲಿ ಥಿಂಕ್ ಮಾಡೋದಾದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಥರ ಒಂದು ಪ್ರೋಸೆಸಿಂಗ್ ಬರುತ್ತೆ, ಒಂದು ಥಿಂಕಿಂಗ್ ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅನಿಸ್ತಾ ಇದೆ ಕೋಳಿ ಮೊದಲು ಅಲ್ಲ ಮೊಟ್ಟೆ ಮೊದಲು ಅಲ್ಲ ಅನ್ನೋದನ್ನ ಇಲ್ಲಿ ಕ್ರಿಯೇಷನ್ಸ್ ನಮ್ಮ ಏನೇ ಒಂದು ಪ್ರತಿಯೊಂದನ್ನು ನಾವು ನೋಡೋದಾದರೆ ನೈಸರ್ಗಿಕವಾಗಿ ಒಂದು ಪ್ರಕೃತಿ ಕ್ರಿಯೇಷನ್ಗೋಸ್ಕರ ಮಾನವ ಬದುಕಬೇಕಾಗಿದೆ, ಅದನ್ನು ನಾವು ಹಾಳು ಮಾಡಲಿಕ್ಕೆ ಹೊರಟ್ರೆ ಆ ಪ್ರಕೃತಿನೇ ನಮ್ಮನ್ನ ಹಾಳು ಮಾಡುತ್ತೆ. ಈ ಥರದ್ದೆಲ್ಲ ನಮ್ಮ ಇದರಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ಮಾನವ ಜೀವಿ ಅನ್ನೋದನ್ನ ಪ್ರತಿಯೊಬ್ಬ ಮಾನವನಿಗೂ ಒಂದಲ್ಲ ಒಂದು ಕೀಳರಿಮೆ ಭಾವನೆ ಅನ್ನೋದು ಇರುತ್ತೆ. ಅದನ್ನೆಲ್ಲ ನಾವು ಬಿಟ್ಟಾಕಿ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಿದ್ರೆ ಎಂಥದೇ ಆದ್ರೂ ಸಹ ಅದು ನಮ್ಮಲ್ಲಿ ಆಗೇ ಆಗುತ್ತೆ. ಪಾಸಿಟಿವಿಟಿ ನಾವು ಥಿಂಕ್ ಮಾಡೋದನ್ನು ಸಹ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಯಾವುದನ್ನೇ ಆದ್ರೂ ನಮ್ಮ ಕೈಲಾಗುತ್ತೆ. ವಿ ಕ್ಯಾನ್ ಡು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡ್ರೆ ಎಂಥದೇ ಆದ್ರೂ ಮಾಡ್ಬೋದು ಅಂತಾನೆ ಈ ಕಲಾಕೃತಿಯ ಮೂಲಕ ಆ ಕಲಾವಿದ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ ಅನ್ನೋದನ್ನ ತಿಳಿಬೋದು ವೀಕ್ಷಕರೇ. ಕಲಾಕೃತಿನ ನಾವು ನೋಡ್ತಾ ಇದ್ರೆ ಎಂಥವ್ರಿಗೂ ಸಹ ತುಂಬಾ ಈ ಕಲಾಕೃತಿ ಒಳಗಡೆ ನಾವು ಇರಬೇಕು ಅಂತ ಅನ್ನೋ ಒಂದು ಪ್ರೋಸೆಸಿಂಗ್ ಆಗುತ್ತೆ, ಒಂದು ಥಿಂಕಿಂಗ್ ಮೂಡುತ್ತೆ. ಯಾಕಂತ ಅಂದರೆ ಒಂದು ಹೆಣ್ಮಗು ಅಂತ ಅಂದರೆ ಅವಳಲ್ಲೇ ಆದಂತಹ ಭಾವನೆಗಳಿರುತ್ತೆ, ಒಂದು ಸಂಕೋಲೆಗಳಿಂದ ಅವಳು ಹೊರಬರಬೇಕು, ಆಗ್ಲೇ ಅವಳಿಗೊಂದು ಮುಕ್ತಿ ಸಿಗುತ್ತೆ, ಅವಳದೇ ಆದಂಥ ಒಂದು ಭಾವನೆ ಇರುತ್ತೆ. ಆ ಭಾವನೆಗೆ ಬದುಕಲಿಕ್ಕೋಸ್ಕರ ಬಿಡಿ, ಅವಳದೇ ಆದಂಥ ಒಂದು ಹೊರ ಪ್ರಪಂಚದಿಂದ ಅವಳು ಹೊರ ಬರಬೇಕು. ಆಗ್ಲೇ ಆ ಕಲಾಕೃತಿ ಆಗಿರ್ಬೋದು ಅವಳ ಒಂದು ಭಾವನೆ ಏನಿದೆ ಆ ಭಾವನೆಗೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋದನ್ನ ಈ ಕಲಾವಿದ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಒಂದು ಎಕ್ಸಿಬಿಟ್ ಮಾಡಿದ್ದಾನೆ ಅನ್ನೋದನ್ನ ನಾವು ತಿಳಿಬೋದು ವೀಕ್ಷಕರ. ಈ ಕಲಾಕೃತಿಯ ಮೂಲಕ ಅವನ ಕಲಾವಿದನ ಡ್ರೀಮ್ ಯಾವ ರೀತಿ ಇದೆ, ಅವನ ಕನಸು ಏನು ಕಟ್ಟಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಅದ್ರ ಜೊತೆಗೆ ನಾವು ಇದನ್ನು ನೋಡ್ತಾ ಇದ್ದರೆ ಒಬ್ಬ ಮಾನವ ಏನೇ ಆದ್ರೂ ಸಾಧಿಸ್ತಾನೆ ಮಾಡ್ತಾನೆ ಅನ್ನೋ ಒಂದು ಕಲಾಕೃತಿಯ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ಒಂದು ಅವನ ಸಿವಿಲೈಜೇಷನ್ ಚೇಂಜ್ ಆಗ್ತಾ ಇದ್ದಂಗೆ, ಜನ್ರೇಷನ್ ಚೇಂಜ್ ಆಗ್ತಾ ಇದ್ದಂಗೆ ಅವನು ಏನೇ ಆದ್ರೂ ಮಾಡ್ತಾನೆ. ಅಲ್ಲೂ ಸಹ ಈಗ ನಾವು ಎಕ್ಸಾಂಪಲ್ ಆಗಿ ಮಾಸ್ಕ್ ತೊಗೊಬೋದು, ಈ ಅಲ್ಲೂ ಸಹ ನಾವೇನಾದರೂ ಹೋಗಿ ಮಾಡ್ಬೋದು. ಒಂದು ವ್ಯಕ್ತಿ ಏನಾದ್ರೂ ಅಲ್ಲಿ ಹೋಗ್ಬಿಟ್ಟು ಕ್ರಿಯೇಷನ್ ಮಾಡ್ತಾನೆ ಅನ್ನೋದನ್ನು ನಾವು ಈ ಕಲಾಕೃತಿಯ ಮೂಲಕ ತಿಳಿಬೋದು. ನಾವು ಈ ಕಲಾಕೃತಿನಲ್ಲಿ ನೋಡ್ತಾ ಇರ್ಬೋದು ಒಬ್ಬ ವ್ಯಕ್ತಿಯಲ್ಲಿ ಅವನದೇ ಆದಂತಹ ಒಂದು ಥಿಂಕಿಂಗ್ ಆಗಿರ್ಬೋದು ಅದು ಮೂಡ್ತಾ ಹೋಗುತ್ತೆ. ಈ ಕಲಾಕೃತಿನ ನಾವು ನೋಡ್ತಾ ಇದ್ರೆ ನೈಸರ್ಗಿಕವಾಗಿ ಒಂದು ಕಲಾಕೃತಿನ ನಾವು ನೋಡಬೇಕಾದ್ರೆ ವಿಮರ್ಶಕವಾಗೂ ನೋಡಬೇಕು ವೀಕ್ಷಕರೇ, ಅದ್ರ ಜೊತೆಗೆ ಕಲಾತ್ಮಕವಾಗಿಯೂ ನಾವು ನೋಡಬೇಕು. ಯಾಕಂತ ಅಂದರೆ ಈ ಕಲಾಕೃತಿನಲ್ಲಿ ಅವನು ಒಂದು ನಿಂತ್ಕೊಂಡು ಆ ಪೇಂಟಿಂಗ್ನ ನೋಡ್ತಾ ಇದ್ದಾನೆ ಅಂತ ಅಂದರೆ ನಮ್ಮ ಮನಸ್ಸೆಲ್ಲ ಆ ಕಲಾಕೃತಿಯ ಒಳಗಡೆ ಇರುತ್ತೆ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಿರರ್ ಆಗಿ ಒಂದು ಕಲಾಕೃತಿ ಅವನ ಕಲಾವಿದನ ಮತ್ತು ಆ ಕಲಾಕೃತಿಯ ನಾಡಿ ಮಿಡಿತ ಏನಿದೆ ಅನ್ನೋದನ್ನ ಈ ಕಲಾಕೃತಿಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಆ ಕಲಾವಿದ ವ್ಯಕ್ತಪಡಿಸಿದ್ದಾನೆ ಅದನ್ನು ನಾವಿಲ್ಲಿ ಕಾಣ್ಬೋದು. ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ಒಂದು ನೈಸರ್ಗಿಕವಾಗಿ ಒಂದು ನೇಚರ್ನ ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಸಂಗೀತ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಒಂದು ಪೇಂಟಿಂಗ್ ಆಗಿರ್ಬೋದು, ಅದನ್ನು ನೋಡ್ತಾ ಇದ್ದರೆ ನಾವು ಅದರೊಳಗಡೆ ಇನ್ವಾಲ್ವ್ ಆಗಿರ್ತೀವಿ, ಅದರೊಳಗಡೆ ಮುಳುಗಿರ್ತೀವಿ ಅನ್ನೋದನ್ನು ಈ ಕಲಾಕೃತಿಯ ಮೂಲಕ ಕಲಾವಿದೆ ಆಗಿರುವಂತಹ ಅವರು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕಲಾವಿದನಿಗೆ ಕಲಾತ್ಮಕವಾಗಿ ಸೃಜನಾತ್ಮಕವಾಗಿ ಕಲೆ ಆಗಿರ್ಬೋದು, ಅವನು ರಚಿಸುವಂತಹ ರೇಖೆ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಅವನಲ್ಲಿರೋವಂಥ ಭಾವನೆ ಆಗಿರ್ಬೋದು, ಅದನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ಆ ಕಲಾವಿದನ ಅವನಲ್ಲಿ ಇರೋವಂತಹ ಉಸಿರಾಟ ಮತ್ತು ಕಲಾಕೃತಿಯ ಮೂಲಕ ಅವನಲ್ಲಿರೋವಂಥ ಡಿಸ್ಟೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಕಲಾಕೃತಿನ ನೋಡ್ತಾ ಇದ್ದರೆ ನಮಗೆ ಗೊತ್ತಾಗ್ತಾ ಇರುತ್ತೆ. ನಾವು ಒಂದು ಕನಸು ಕಾಣಬೇಕಂತ ಅಂದರೆ ಅದರೊಳಗಡೆ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೀವಿ, ಇನ್ವಾಲ್ವ್
ಆಗಿರ್ತೀವಿ ಅನ್ನೋದನ್ನ ಈ ಕಲಾಕೃತಿಯ ನೋಡ್ತಾ ಇದ್ರೆ ಇಲ್ಲಿ ನನಗೆ ಅನಿಸ್ತಾ ಇದೆ, ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂತ ಅಂದ್ರೆ ಇಲ್ಲೇನೆ ನಾನು ಮುಳುಗೋಗ್ಬಿಟ್ಟಿದ್ದೀನೇನಪ್ಪ ಅನ್ನೋ ತರ ನನಗೊಂದು ಫೀಲ್ ಆಗ್ತಾ ಇದೆ. ನೀವು ಇಲ್ಲಿಗೆ ಬಂದ್ರೆ ಈ ತರ ಕಲಾಕೃತಿ ನೋಡಿದ್ರೆ ಎಂತವ್ರಿಗೂ ಸಹ ಮನಸ್ಸು ಎಳೆಯುತ್ತೆ ಇಂತಹ ಕಲಾಕೃತಿಗಳು ಅನ್ನೋದನ್ನ ನಾವು ಇಲ್ಲಿ ಕಾಣ್ಬೋದು. ವೀಕ್ಷಕರ ನಮ್ ಜೊತೆ ಇದ್ದಾರೆ ಕಲಾ ಅವರು, ಅವ್ರು ಏನ್ ಮಾತಾಡ್ತಾರೆ, ಈ ಕಲಾಕೃತಿಗಳ ಬಗ್ಗೆ ಏನ್ ಹೇಳ್ತಾರೆ, ಏನ್ ಅವ್ರ ಥಿಂಕಿಂಗ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡು ಬನ್ನಿ. ಅವ್ರು ಮಾತಾಡ್ತಾನೆ. ಹಾಯ್ ಮಾ. ಹಲೋ. ಹಾಯ್. ಬೇಸಿಕಲಿ ಮೈ ಓವರ್ಆಲ್ ಪ್ರಾಕ್ಟೀಸ್ ಡೀಲ್ಸ್ ವಿತ್ ಟ್ರೂತ್, ದ ಆಬ್ಸಲ್ಯೂಟ್ ಟ್ರೂತ್ ಆಸ್ ವೆಲ್ ಆಸ್ ರಿಲೇಟಿವ್ ಟ್ರೂತ್. ರಿಲೇಟಿವ್ ಟ್ರೂತ್ಸ್ ಆರ್ ದೋಸ್ ಟ್ರೂತ್ಸ್ ದಟ್ ಪೀಪಲ್ ಆರ್ ಬೇಸ್ಡ್ ಇನ್ ಪೀಪಲ್ಸ್ ಒಪಿನಿಯನ್ಸ್ ಅಂಡ್ ಪರ್ಸೆಪ್ಷನ್ಸ್, ವೆರ್ ಆಸ್ ಆಬ್ಸಲ್ಯೂಟ್ ಟ್ರೂತ್ಸ್ ಆರ್ ಫ್ಯಾಕ್ಟ್. ಆ್ಯಂಡ್ ಐ ವಾಂಟ್ ಟು ಟೇಕ್ ದೀಸ್ ರಿಲೇಟಿವ್ ಟ್ರೂತ್ಸ್ ಆ್ಯಂಡ್ ಹೌ ವಿ ಸೀ ದ ವರ್ಲ್ಡ್ ಆ್ಯಂಡ್ ಹೌ ಹ್ಯೂಮನ್ ಬೀಯಿಂಗ್ಸ್ ಕಲರ್ ಇಟ್ ಆ್ಯಂಡ್ ಮೂವ್ ಇಟ್ ಮೋರ್ ಇನ್ ಟು ಫ್ಯಾಕ್ಟ್. So this show basically deals with that sort of a concept, dealing with opposites. Now opposites are something that have been created by human beings themselves. They don't really exist. They are actually everything on the same scale. But because we cannot comprehend how day could be without night and how they are so different, we have decided to categorize them such. So this show walks you through several different cosmic opposites like day and night, creation and destruction, order and chaos, and deals with the stories, narratives, philosophies, as well as the science that deals with those concepts. So each work is layered, and the works take different amount of times to do. You can have some that take only 2 weeks from conceptualization to execution, and some take about 3.5 months. It depends on how detailed each work is, how many layers of photographs, how much painting, how much detail goes into each. A bit of technology in it too. You basically have 2 screens, one front, one back. The front, as you see, is just plain. It sort of represents what us humans see with our naked eye. Then the back screen, once the back, there's a backlight in this box as well, and once the back screen comes on, you can see the back image. So you get a whole lot of detail, and that exposes the detail that we sometimes miss, but that we know is there behind our everyday lives. So this artwork, for instance, explores space and our universe and our new understanding of it, and part of this image is taken from a NASA photograph, so it incorporates science very directly. The other part is artistic license, and it shows how us human beings have traveled and managed to even transcend these opposites and our limited perception to push us into the future, and that leaves us with a little bit of hope. Well, basically this artwork, it's a lenticular artwork, and what you do here is there are 2 separate artworks that I made to start with, and then I can use only 1 frame to merge these 2, and then as you move and have movement, the artwork moves with you. This obviously lends a lot to the theme of opposites, because you can have 2 opposing pieces and unite them like the concept is, and also it is possible through technology, which is very important, and we have these tools available to us. So I think it is important for art to explore these tools of science that is available. How it is done is basically you take several images, you compose them together, and then you put a lens on top of them. So sort of like in a movie, when you wear your 3D glasses, in a 3D movie everything has depth. It is the same concept in this, except this is done with a lens instead of your glasses. And this artwork deals with the real and the imagined, and is sort of like my artistic practice as well. What I see from my physical eye taken and then translated and reimagined in my imagination, and then re-expressed, so I can show you part of my process through this particular artwork. ಕಲಾಕೃತಿಯ ಪ್ರಕಾರ ಪ್ರಕೃತಿ ಸಹಜ ಸೌಂದರ್ಯ, ಆದರೆ ಮನುಷ್ಯನು ಪ್ರಕೃತಿಗೆ ವಿರುದ್ಧವಾಗಿ ನಡೆಯುತ್ತಾ ಅಲ್ಲಲ್ಲಿ ಪರಿಸರವನ್ನು ಹಾಳು ಮಾಡುತ್ತಲೇ ತನ್ನ ವಿನಾಶದ ಕಡೆಗೆ ನಡೆಯುತ್ತಾನೆ ಎಂದು ಈ ಕಲಾಕೃತಿಯ ಮೂಲಕ ನಾವು ತಿಳಿಬಹುದು. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ದೃಷ್ಟಿಕೋನ ಇರುತ್ತೆ, ಆದರೆ ಅದನ್ನು ಸತ್ಯವೆಂದು ನಂಬುತ್ತೇವೆ. ಇದರಿಂದಾಗಿಯೇ ಸತ್ಯವನ್ನು ನಾವು ಕಾಣದಂತಾಗಿದೆ.
ಇದನ್ನೇ ಸಾಪೇಕ್ಷ ಸತ್ಯ ಹಾಗೂ ಪರಮಾರ್ಧಿಕ ಸತ್ಯವೆನ್ನುತ್ತೇವೆ. ದೃಷ್ಟಿಕೋನದಿಂದಾಚೆಗೆ ಅಂದರೆ ಸಾಪೇಕ್ಷ ಸತ್ಯದಿಂದೀಚೆ ನಮ್ಮ ಚಿಂತನೆಯನ್ನು ಬೆಳೆಸಬೇಕು ಎನ್ನುವಂತಿದೆ ಈ ಕಲಾಕೃತಿ.